ಇಲ್ಲಿ ನಾನು ಯಾವುದೇ ಕಥೆ ಹೇಳೋದಕ್ಕೆ ಬಂದಿಲ್ಲ ಯಾವುದೇ ಪಾತ್ರದ ಬಗ್ಗೆ ಚರ್ಚೆ ಕೂಡ ಮಾಡ್ತಿಲ್ಲ ನಾನು ನೋಡಿದ್ದು ಎಕ್ಸ್ಪೀರಿಯನ್ಸ್ ಮಾಡಿದ್ದು ಆ ಕ್ಷಣಕ್ಕೆ ಸಾಕ್ಷಿಯಾಗಿದ್ದು ಒಂದೇ ಒಂದು ವಿಷಯ ದ್ಯಾಟ್ ಈಸ್ ಅಪ್ಪು ವ್ಯಕ್ತಿ ಎಷ್ಟು ಸಿಂಪಲ್ ಅಂತ ನಿಮ್ಗಳಿಗೆ ಗೊತ್ತು ನಾನೇನು ಸ್ಪೆಷಲ್ ಆಗಿ ಹೇಳಬೇಕಾಗಿಲ್ಲ ಅಂಡ್ ಈ ಡಾಕ್ಯುಮೆಂಟರಿ ಸಾರಿ ಸಿನಿಮಾಗೋಸ್ಕರ ಒಂದೂವರೆ ವರ್ಷ ಟೈಮನ್ನು ಡೆಡಿಕೇಟ್ ಮಾಡಿದ್ರಲ್ಲ ಎಸ್ಪೆಷಲಿ ತಮ್ಮ ರೆಗ್ಯುಲರ್ ಕೆಲಸಗಳನ್ನ ತಮ್ಮ ಕರಿಯರ್ನೆಲ್ಲ ಪಕ್ಕಕ್ಕಿಟ್ಟು ಅಮೋಘ ವರ್ಷ ಅವ್ರ ಜೊತೆ ಕರ್ನಾಟಕದ ಕಾರ್ಡ್ಗಳನ್ನು ಎಕ್ಸ್ಪ್ಲೋರ್ ಮಾಡಿ ಈ ಲೆವೆಲ್ ಔಟ್ಪುಟ್ ಅನ್ನು ತಂದಿರೋದಕ್ಕೆ ಪವರ್ ಸ್ಟಾರ್ಗೆ ರಿಯಲಿ ಹ್ಯಾಡ್ಸ್ ಆಫ್ ಹೇಳಲೇಬೇಕು ಗಂಧದ ಗುಡಿ ಇದು ಅಮೋಘ ವರ್ಷ ಅವರು ಡೈರೆಕ್ಟ್ ಮಾಡಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಕರ್ನಾಟಕದ ಕಾರ್ಡ್ಗಳನ್ನು ಎಕ್ಸ್ಪ್ಲೋರ್ ಮಾಡಿರೋ ಸುಂದರವಾದ ಪ್ರಯತ್ನ ಬೇಸಿಕಲಿ ಒಂದಷ್ಟು ಜಾಗಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಅವುಗಳನ್ನ ಒನ್ ಬೈ ಒನ್ ಟ್ರಾವೆಲ್ ಮಾಡ್ತಾ ಆ ಹಾದಿಯಲ್ಲಿ ರೆಕಾರ್ಡ್ ಆಗಿರೋ ಅದ್ಭುತ ಕ್ಷಣಗಳನ್ನ ಈ ಸಿನಿಮಾ ನಮ್ಮ ಮುಂದಿಟ್ಟಿದೆ ಅಂಡ್ ಆಗ್ಲೇ ಹೇಳಿದಾಗೆ ಇಲ್ಲಿ ಯಾವುದೇ ಕಥೆ ಇಲ್ಲ ಯಾವುದೇ ಪಾತ್ರಗಳಿಲ್ಲ ಪುನೀತ್ ಅವ್ರನ್ನ ಡೈರೆಕ್ಟ್ ಆಗಿ ನಾನು ಯಾವತ್ತೂ ನೋಡೇ ಇಲ್ಲ ಆದರೂ ಪ್ರತಿ ಸಲ ಸ್ಕ್ರೀನ್ ಮೇಲೆ ನೋಡಿದಾಗ ಎಲ್ಲೋ ನಮ್ಮನೇಲಿರೋ ವ್ಯಕ್ತಿನೇ ಕಳ್ಕೊಂಡ್ಬಿಟ್ನಲ್ಲ ಅನ್ನೋ ಫೀಲ್ ಬರ್ತಿರತ್ತೆ ಆ್ಯಂಡ್ ಈ ವಿಷಯದಲ್ಲಿ ಅಮೋಘ ವರ್ಷ ಅವ್ರನ್ನ ತುಂಬಾ ಲಕ್ಕಿ ಅಂತ ಹೇಳ್ತೀನಿ ಬಿಕಾಸ್ ಆ ವಿಜುವಲ್ಸ್ ನೋಡ್ತಿದ್ರೇ ನಾವು ಈ ಜರ್ನಿಯಲ್ಲಿ ಒಂದು ಭಾಗ ಆಗಿದ್ವೇನೋ ಅನ್ಸ್ಬಿಡತ್ತೆ ಈವನ್ ಪವರ್ ಸ್ಟಾರ್ ಜೊತೆ ಟ್ರಾವೆಲ್ ಮಾಡೋ ಅವಕಾಶ ನನಗಾದರೂ ಸಿಗಬಾರ್ದಿತ್ತ ಅನ್ನೋ ಥಾಟ್ ಬರದೇ ಇರಲ್ಲ ನಗುವಿನ ಪರಮಾತ್ಮ ಸ್ಮೈಲಿಂಗ್ ಅಸಾಸಿನ್ ಸರಳ ಜೀವಿ ಈ ರೀತಿ ಮಾತುಗಳನ್ನು ಎಷ್ಟೋ ಕಡೆಗಳಲ್ಲಿ ಕೇಳಿಬಿಟ್ಟಿದ್ದೀವಿ ಬಟ್ ಆ್ಯಕ್ಚುಯಲ್ ಆಗಿ ಪುನೀತ್ ಅವರನ್ನು ಈ ರೀತಿ ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಗಂಧದ ಗುಡಿ ಒಂದೊಳ್ಳೆ ಅವಕಾಶ ಅಂದರೆ ತಪ್ಪಾಗಲ್ಲ ನೆನಪಲ್ಲಿ ಉಳಿಯೋ ಥರ ಸಿಕ್ಕಾಪಟ್ಟೆ ಎಲಿಮೆಂಟ್ಗಳು ಇಲ್ಲಿದೆ ಇನ್ಫ್ಯಾಕ್ಟ್ ಇಡೀ ಸಿನಿಮಾದಲ್ಲಿ ಯಾವ ಸೀಕ್ವೆನ್ಸ್ನೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಇಡೀ ಮೂವಿ ರನ್ ಟೈಮ್ ಒಂದೂವರೆ ಗಂಟೆ ಮಾತ್ರ ಆಲ್ಸೋ ನೀವೇನಾದರೂ ನೆಗೆಟಿವ್ ಇದೆಯಾ ಅಂತ ಕೇಳಿದ್ರೆ ಖಂಡಿತ ಡ್ಯುರೇಷನ್ ಕಡಿಮೆ ಆಗಿದ್ದೆ ದೊಡ್ಡ ನೆಗೆಟಿವ್ ಅಂತ ಹೇಳ್ತೀನಿ ಆ್ಯಂಡ್ ಆ ಎಫೆಕ್ಟ್ ಎಷ್ಟು ಮಟ್ಟಿಗಿದೆ ಅಂದರೆ ಥಿಯೇಟರ್ನಲ್ಲಿರೋ ಯಾರೊಬ್ಬರು ಸಿನಿಮಾ ಮುಗಿದ ಮೇಲೂ ಎದ್ದು ಹೋಗೋದಕ್ಕೆ ತಯಾರೇ ಇಲ್ಲ ಲಿಟ್ರಲಿ ಇನ್ನೂ ಒಂದು ಗಂಟೆ ಜಾಸ್ತಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಎನಿವೇಸ್ ಪುನೀತ್ ರಾಜ್ಕುಮಾರ್ ಅವರು ಇಲ್ಲದೇ ಇರೋ ಕಾರಣ ಆ ಜರ್ನಿ ಇಷ್ಟಕ್ಕೆ ಎಂಡ್ ಆಗಬೇಕಾಯಿತು ಸಿನಿಮಾದಲ್ಲಿರೋ ಕೆಲವು ಪೋರ್ಷನ್ಸ್ ಲೈಕ್ ಜಾಗಗಳ ಬಗ್ಗೆ ಕೊಟ್ಟಂಥ ವಿವರಣೆ ಅದರ ಇತಿಹಾಸ ಹಾಗೇನೆ ಅಪ್ಪು ಅವರಿಗೆ ರಿಲೇಟ್ ಆಗಿರೋ ಕೆಲವು ವಿಷಯಗಳನ್ನು ಡಿಸ್ಕಸ್ ಮಾಡಿದ್ದು ನನಗೆ ತುಂಬ ಇಷ್ಟ ಆಯಿತು ಪರ್ಟಿಕ್ಯುಲರ್ಲಿ ಹಾವುಗಳಂದ್ರೆ ಭಯ ಅಂತ ಹೇಳಿತ್ತು ಡ್ಯಾನ್ಸ್ ಮಾಡೋ ಕಪ್ಪೆ ಜೋಗ್ ಫಾಲ್ಸ್ ನ ದೃಶ್ಯ ಬೇರೆ ಲೆವೆಲ್ನಲ್ಲೇ ಇತ್ತು ಇನ್ನು ಸಿನಿಮಾಟೋಗ್ರಫಿ ಬಗ್ಗೆ ಒಂದು ಮಾತಿಲ್ಲ ಐ ಆಮ್ ಟೋಟಲಿ ಇಂಪ್ರೆಸ್ಡ್ ಎಸ್ಪೆಷಲಿ ಮೋಷನ್ ಕ್ಯಾಪ್ಚರ್ಸ್ ವೈಡ್ ಆ್ಯಂಗಲ್ ಶಾರ್ಟ್ಸ್ ಅಂಡ್ ಸ್ಕೂಬಾ ಡೈವಿಂಗ್ ಸೀನ್ ಚೆನ್ನಾಗಿದ್ವು ಆಲ್ಸೋ ಈ ಪ್ರಾಜೆಕ್ಟ್ನ ಸಿನಿಮಾ ರೀತಿ ಹೆಚ್ಚು ಅಪೀಲಿಂಗ್ ಆಗಿ ಮಾಡಿದಂಥ ಬಿ ಜಿ ಎಂ ಅಂಡ್ ಮ್ಯೂಸಿಷಿಯನ್ಗೆ ಖಂಡಿತ ಕ್ರೆಡಿಟ್ಸ್ ಹೋಗುತ್ತೆ ಥ್ಯಾಂಕ್ಸ್ ಅ ಲಾಟ್ ಅಜನೇಶ್ ಸರ್ ಫೈನಲಿ ಒಬ್ಬ ಸ್ಟಾರ್ ಗೆ ಈ ತರ ರೆಸ್ಪೆಕ್ಟೇಬಲ್ ಎಂಡಿಂಗ್ ಸಿಗೋದು ತುಂಬಾ ಕಷ್ಟ ಹಾಗೆ ಇದು ಯಾವುದನ್ನು ಸ್ಕ್ರಿಪ್ಟ್ ಮಾಡಿ ಹೀಗೆ ಆಗಬೇಕು ಅಂತ ಡಿಸೈಡ್ ಮಾಡೋಕ್ಕಾಗಲ್ಲ ಇಟ್ಸ್ ಆಲ್ ಬೈ ಫೇಟ್ ಅಷ್ಟೇನೆ ಒಟ್ನಲ್ಲಿ ನಮ್ಮ ನಲ್ಮೆಯ ರಾಜಕುಮಾರ ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರನ್ನ ಪೂರ್ತಿಯಾಗಿ ಫೀಲ್ ಮಾಡೋದಕ್ಕೆ ಸಿಕ್ಕಿರೋ ಗೋಲ್ಡನ್ ಆಪರ್ಚುನಿಟಿ ಇದು ಸೊ ನೀವು ಯಾರು ಇದನ್ನ ಕಳ್ಕೊಳ್ಳದೆ ಪ್ರತಿಯೊಬ್ರು ಥಿಯೇಟರ್ಸ್ಗೆ ಬಂದು ಕೊನೆ ಸಲ ಗೌರವದಿಂದ ವಿದಾಯ ಹೇಳಿ ಪುನೀತ್ ರಾಜ್ಕುಮಾರ್ ಲಿವ್ಸನ್ ನಿಮ್ಮದೇ ನೆನಪು ದಿನವೂ ಮನದಲ್ಲಿ